ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಕಾಡಾನೆ ಹಾವಳಿ ಹೆಚ್ಚುತ್ತಲೇ ಇದೆ. ತುಂಬಾನೇ ನಾಜುಕಾಗಿ ಕೆಲಸ ಮಾಡುವ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಕಾಡಾನೆ ಹಾವಳಿಯಿಂದ ಹೈರಾಣಾಗಿ ಹೋಗಿದ್ದಾರೆ. ಸಕಲೇಶಪುರ ತಾಲೂಕಿನ ಕೆರೆಹಳ್ಳಿ ಗ್ರಾಮದಲ್ಲಿ ಕಾಡಾನೆಯೊಂದು ಆರ್ಆರ್ಟಿ ಸಿಬ್ಬಂದಿಯನ್ನು ಅಟ್ಟಾಡಿಸಿದೆ. ಕಾಡಾನೆ ಚಲನವಲನ ಗಮನಿಸುತ್ತಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ಕಂಗಾಲಾಗಿ ಓಡಿ ಹೋಗಿದ್ದಾನೆ. ಅರಣ್ಯ ಇಲಾಖೆ ಸಿಬ್ಬಂದಿ ಪ್ರವೀಣ್ ಪ್ರತಿದಿನದಂತೆ ಬೀಟ್ಗೆ ಹೋಗಿದ್ರು. ಆಗ ಕಾಫಿ ತೋಟದೊಳಗಿಂದ ಒಮ್ಮೆಲೆ ಬಂದ ಕಾಡಾನೆ ಮನುಷ್ಯನನ್ನು ನೋಡಿದ ತಕ್ಷಣ ಅಟ್ಟಾಡಿಸ್ಕೊಂಡು ಬಂದಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ತೊಂದರೆ ಆಗಿಲ್ಲ. ಪ್ರವೀಣ್ ಕಾಡಾನೆ ಬಂದ ಬಳಿಕ ಕೂಡ ವಿಡಿಯೋ ಮಾಡೋಕ್ಕೆ ಮತ್ತೆ ಮುಂದಾಗಿದ್ದಾನೆ. ಆದರೆ ಆಗ ಗಜರಾಜನಿಗೆ ಅದೇನಾಯಿತೋ, ಗೀಳಿಟ್ಟು ಏಕಾಏಕಿ ದಾಳಿಗೆ ಮುಂದಾಗಿದೆ. ಈ ದೃಶ್ಯ ಸೆರೆಯಾಗಿದ್ದು ಕೂದಲೆಳೆ ಅಂತರದಿಂದ ಆರ್ಆರ್ಟಿ ಸಿಬ್ಬಂದಿ ಪ್ರವೀಣ ಪಾರಾಗಿದ್ದಾನೆ. ನೂತನ ಶಾಸಕ ಸಿಮೆಂಟ್ ಮಂಜು ಕಾಡಾನೆ ದಾಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಜನ ಆಗ್ರಹಿಸಿದ್ದಾರೆ. ಕರ್ನಾಟಕ ಟಿವಿಗಾಗಿ ನಾಗರಾಜು, ಹಾಸನ.